ಇದೇ ಅಧಿವೇಶನದಲ್ಲಿ ಮಂಡನೆಯಾಗುತ್ತಾ ವಿವಾದಿತ ಜಾತಿಗಣತಿ ವರದಿ. ಜಂಟಿ ಅಧಿವೇಶನದಲ್ಲೇ ಮಂಡನೆ ಎಂಬ ಸುಳಿವು ನೀಡಿತ್ತು ಸರ್ಕಾರ. ಆದರೆ ನಮ್ಗನ್ನಿಸ್ತಾ ಇದೆ ಸ್ವಲ್ಪ ವಿಳಂಬ ಆಗಬಹುದು ಅಂತ. ಯಾಕಂದರೆ ಅಷ್ಟು ಸುಲಭ ಅಲ್ಲ ಈ ಜಾತಿಗಣತಿ ವರದಿಯನ್ನು ಬಿಡುಗಡೆ ಮಾಡೋದು. ಜೇನುಗೂಡಿಗೆ ಕಲ್ಲು ಹೊಡೆದಂಗೆ. ಜಂಟಿ ಅಧಿವೇಶನದಲ್ಲಿ ಮಂಡನೆ ಎಂಬ ಸುಳಿವನ್ನು ಕೊಟ್ಟಿದ್ದ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರು. ಆದರೆ ಇನ್ನೂ ವರದಿ ಸಲ್ಲಿಸದ ಜಯಪ್ರಕಾಶ್ ಹೆಗಡೆ ಕಮಿಟಿ, ಇನ್ನೂ ವರದಿನೇ ಸೇರಿಲ್ಲ ಸರ್ಕಾರದ ಕೈಗೆ. ಹಾಗಾಗಿ ಮಂಡನೆ ಆಗುತ್ತಾ ಮತ್ತೆ ಮುಂದಕ್ಕೆ ಹೋಗುತ್ತಾ, ಮತ್ತೆ ವಿಸ್ತರಣೆಯಾಗಿರುವಂಥ ಜಯಪ್ರಕಾಶ್ ಹೆಗಡೆ ಕಮಿಟಿ ಅವಧಿ, ಅವ್ರದ್ದು ಡಿಸೆಂಬರ್ 31 ಲಾಸ್ಟ್ ಡೇಟ್ ಇತ್ತು, ಈಗ ಮತ್ತೆ ಕಂಪ್ಲೀಟಾಗಿ ವಿಸ್ತರಣೆಯಾಗಿದೆ. ವಾರದೊಳಗಡೆ ವರದಿ ಸಲ್ಲಿಕೆಯಾದರೆ ಸೆಷನ್ ಕೊನೆಯಲ್ಲಿ ವರದಿ ಮಂಡನೆ ಆಗುತ್ತೆ. ಜಾತಿ ಗಣತಿ ವರದಿ ಮಂಡಿಸಲು ಸಿಎಂ ಸಿದ್ದರಾಮಯ್ಯ ನಿರ್ಧರಿಸಿದ್ದಾರೆ, ಚಿತ್ರದುರ್ಗದಲ್ಲಿ ಅವತ್ತು ಹೇಳಿದ್ರು. ಆದರೆ ವರದಿಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ತೀವ್ರ ವಿರೋಧ ಮಾಡ್ತಾ ಇದ್ದಾರೆ. ದಲಿತ ಅಲ್ಪಸಂಖ್ಯಾತ ಒಬಿಸಿ ನಾಯಕರು ವರದಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಜಯಪ್ರಕಾಶ್ ಹೆಗಡೆ ನೇತೃತ್ವದ ವರದಿ. ಯಾಕಂತ ಹೇಳಿದ್ರೆ ಈ ಜಾತಿ ಗಣತಿ ವರದಿ ಬಿಡುಗಡೆ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ಲೋಕಸಭೆ ಚುನಾವಣೆಗೆ ಅದು ಕಾಂಗ್ರೆಸ್ಗೆ ಎಫೆಕ್ಟ್ ಆಗ್ಬೋದು. ಯಾಕೆಂದರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಜಾತಿ ಗಣತಿ ವರದಿಯ ಬಿಡುಗಡೆಗೆ ವಿರೋಧವನ್ನು ಮಾಡ್ತಾ ಇವೆ. ಸಿದ್ದರಾಮಯ್ಯನವ್ರ ಮುಂದೆ ಓಕೆ ಅಂತ ಹೇಳಿರ್ಬೋದು ಆ ಸಮುದಾಯದವರು, ಪರ್ಸ್ನಲ್ಲಾಗಿ ಹೋಗಿ ಕೇಳಿಬೇಕಾದ್ರೆ. ಶಾಮನೂರು ಶಿವಶಂಕರಪ್ಪ ಒಪ್ತಾರಾ? ಇದೇ ಡಿ ಕೆ ಶಿವಕುಮಾರ್ ಅವರು ಕೂಡ ಇಲ್ಲ, ಅದನ್ನು ಮರುಪರಿಶೀಲನೆ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿದವರು. ಹಾಗೆ ಇನ್ನೂ ಕೆಲವೊಂದಿಷ್ಟು ಸಚಿವರು ಏನು ಹೇಳಿದರು, ಅವೈಜ್ಞಾನಿಕವಾಗಿದೆ ಅಂತ ಇದೇ ಸರ್ಕಾರದ ಸಚಿವರು ಹೇಳಿದರು. ಹಾಗಾಗಿನೇ ಇದು ಸಿದ್ದರಾಮಯ್ಯನವ್ರಿಗೂ ಕೂಡ ಒಂದು ರೀತಿ ತಲೆಬಿಸಿ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್ಗೆ ಬಹಳ ಕುತೂಹಲ ಇದೆ ಈ ಅಧಿವೇಶನದಲ್ಲೇ ಜಾತಿ ವರದಿ ಗಣತಿ ಬಿಡುಗಡೆ ಆಗುತ್ತೆ ಅಂಥೇಳಿ. ಬಟ್ ನಮಗನ್ನಿಸ್ತಾ ಇದೆ ಸ್ವಲ್ಪ ವಿಳಂಬ ಆಗ್ಬೋದು ಅಂಥೇಳಿ. ಯಾಕಂದರೆ ಜೇನುಗೂಡಿಗೆ ಕಲ್ಲು ಹೊಡೆದಾಗೆ ಒಂದು ರೀತಿ ಸವಾಲಿನ ಸ್ಥಿತಿ. ಬಟ್ ಇದನ್ನು ಹೇಗೆಲ್ಲ ನಿಭಾಯಿಸಲಾಗುತ್ತೆ, ಪರ ವಿರೋಧದ ಚರ್ಚೆಗಳು ಯಾವ ರೀತಿ ಶುರುವಾಗಿದೆ ಅನ್ನೋದು. ಪ್ರಭು, ಬಹುತೇಕವಾಗಿ ಈ ಅಧಿವೇಶನ ಇವತ್ತಿನಿಂದ ವಿಧಾನಮಂಡಲ ಜಂಟಿ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅಧಿವೇಶನದ ಒಳಗಡೆನೆ ಜಾತಿ ಗಣತಿ ವರದಿಯನ್ನ ಮಂಡನೆ ಮಾಡಬೇಕಾಗಿತ್ತು. ಆದ್ರೆ ವರದಿನೇ ಇನ್ನೂ ಫೈನಲ್ ಆಗಿಲ್ಲ, ಅಂದ್ರೆ ಅಂತಿಮವಾಗಿ ಸರ್ಕಾರಕ್ಕೆ ಸಲ್ಲಿಕೆ ಆಗ್ಬೇಕಾಗತ್ತೆ. ಹಾಗಾಗಿ ಮತ್ತಷ್ಟು ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳಿದೆ. ಜಯಪ್ರಕಾಶ್ ಹೆಗಡೆ ಅವರು 1 ತಿಂಗಳ ಸಮಯಾವಕಾಶವನ್ನ, ಈ ತಿಂಗಳ 28ರವರೆಗೆ ಸಮಯಾವಕಾಶವನ್ನ ವಿಸ್ತರಣೆ ಮಾಡಲಾಗಿದೆ ವರದಿಯನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡೋದಕ್ಕೆ, ಅದನ್ನ ಮುದ್ರಣ ಮಾಡಿ ಸರ್ಕಾರಕ್ಕೆ ತಲುಪಿಸೋದಕ್ಕೆ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ಸೊ ಆ ಕಾರಣಕ್ಕೆ ವರದಿ ವಿಳಂಬ ಆಗಬಹುದು ಅನ್ನುವಂತ ಮಾಹಿತಿಗಳಿದೆ. ಆದ್ರೆ ಸರ್ಕಾರದ ಮೂಲಗಳ ಮಾಹಿತಿಯ ಪ್ರಕಾರ ಇದೇ ಅಧಿವೇಶನದಲ್ಲೇ ಕೊನೆಯಲ್ಲಿ, ಯಾಕೆಂದ್ರೆ 24ರವರೆಗೆ ಕಲಾಪ ಮುಂದುವರಿಯುತ್ತೆ, ಹಾಗಾಗಿ ಅದರ ಒಳಗಡೆ ಸರ್ಕಾರಕ್ಕೆ ವರದಿಯನ್ನ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಒಬಿಸಿ ಆಯೋಗ ಸಲ್ಲಿಕೆ ಮಾಡಿದ್ದೆ ಆದ್ರೆ ಆ ವರದಿಯನ್ನ ಸದನದಲ್ಲಿ ಮಂಡನೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಸಿದ್ಧತೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಆದ್ರೆ ಪ್ರಸ್ತುತ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗ್ಬೇಕಾಗಿದೆ, ಇನ್ನೂ ಸಲ್ಲಿಕೆ ಆಗಿಲ್ಲ. ಆ ಕಾರಣಕ್ಕೆ ಮತ್ತಷ್ಟು ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಆದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೆ ಅಂದ್ರೆ ವರದಿಯನ್ನ ಅಕ್ಸೆಪ್ಟ್ ಮಾಡೋಣ, ಅದನ್ನ ಸದನದಲ್ಲಿ ಮಂಡನೆ ಮಾಡೋಣ, ಚರ್ಚೆಯಾಗ್ಲಿ ಗಂಭೀರವಾಗಿ, ನಂತರದಲ್ಲಿ ಅದರ ಸಾಧಕ ಬಾಧಕಗಳನ್ನ ನೋಡಿ ಅದನ್ನ ಮತ್ತೊಮ್ಮೆ ಏನಾದ್ರೂ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡ್ಬೇಕಾ ಹೇಗೆ ಅನ್ನುವಂಥದ್ದನ್ನ ಮತ್ತೆ ನಾವು ಅದನ್ನ ನೋಡೋಣ ಅನ್ನುವಂತ ನಿಟ್ಟಿನಲ್ಲೇ ಸಿದ್ದರಾಮಯ್ಯನವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರದಲ್ಲಿರುವಂತಹ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಸಚಿವರೇ ಈ ವರದಿಗೆ ವಿರೋಧವನ್ನ ನಿರಂತರವಾಗಿ ವ್ಯಕ್ತಪಡಿಸ್ತಾ ಬರ್ತಾ ಇದ್ದಾರೆ. ಬಹಿರಂಗವಾಗಿ ಪತ್ರಗಳನ್ನು ಕೂಡ ಈಗಾಗಲೇ ವೀರಶೈವ ಮಹಾಸಭಾ ಪತ್ರವನ್ನ ಬರೆದಿದೆ, ವರದಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಮಂಡನೆ ಮಾಡಬೇಡಿ, ವರದಿ ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು. ಕಡೆ ಒಕ್ಕಲಿಗ ಸಮುದಾಯದಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವರದಿ ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕವಾಗಿಲ್ಲ, ಪ್ರತಿ ಮನೆಗೆ ಹೋಗಿ ಸರ್ವೆಯನ್ನ ಮಾಡಿಲ್ಲ ಅನ್ನುವಂಥದ್ದು. ಆ ಕಡೆ ಬಿಜೆಪಿ JDS ಕೂಡ ಇದೇ ವಾದವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ವರದಿ ಅವೈಜ್ಞಾನಿಕ ಅಂತೇಳಿ. ಆದ್ರೆ ಸಿದ್ದರಾಮಯ್ಯನವರು ಅದನ್ನ ವರದಿ ಮಂಡನೆ ಮಾಡಲೇಬೇಕು ಅನ್ನುವಂತ ಜಿದ್ದಿಗೆ ಬಿದ್ದವರಂತೆ ಕಾಣಿಸ್ತಾ ಇದೆ. ಕಾರಣ ಅದರ ಹಿಂದೆ ರಾಜಕೀಯ ಲಾಭ ಲೆಕ್ಕಾಚಾರಗಳು ಕೂಡ ಇದೆ. ಇಲ್ಲಿ ಒಂದು ಕಡೆ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ ಇಲ್ಲಿಯವರೆಗೆ ಪ್ರಬಲ ಸಮುದಾಯಗಳು ಅಂತೇಳಿ ರಾಜ್ಯದಲ್ಲಿ ಗುರುತಿಸ್ಕೊಂಡಿದ್ವು.
ಆದ್ರೆ ಈಗ ಸೋರಿಕೆಯಾಗಿರುವಂತ ಕಾಂತರಾಜ್ ವರದಿ ಸೋರಿಕೆಯಾಗಿರುವಂತ ಹಿನ್ನೆಲೆಯಲ್ಲಿ ಅದರಲ್ಲಿ ಒಬಿಸಿ ಸಮುದಾಯಗಳು ದಲಿತ ಸಮುದಾಯ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು ಈಗಾಗಲೇ ಜನರ ನಡುವೆ ಚರ್ಚೆ ಆಗ್ತಾ ಇದೆ. ಆ ಕಾರಣಕ್ಕೆ ವರದಿಯನ್ನ ಮಂಡನೆ ಮಾಡಿದ್ದೆ ಆದ್ರೆ ಅಲ್ಪಸಂಖ್ಯಾತ ದಲಿತ ಹಾಗೆ ಒಬಿಸಿ ಸಮುದಾಯಗಳನ್ನ ಒಟ್ಟುಗೂಡಿಸಬಹುದು, ಅದರ ಲಾಭ ಲಾಭ ನಮ್ಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಒಂದು ಚಿಂತನೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಒಲವನ್ನ ತೋರಿಸಿದ್ರೆ ಸರ್ಕಾರದಲ್ಲೇ ಇರುವಂತಹ ಪ್ರಬಲ ಸಮುದಾಯಗಳ ಸಚಿವರು ಶಾಸಕರು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡ್ತಾ ಇದ್ದಾರೆ. ನೀವ್ ಹೇಳ್ದಾಗೆ ಇದು ಒಂದ್ ರೀತಿ ಈ ಜೇನುಗೂಡಿಗೆ ಕಲ್ಲು ಹೊಡೆದಂತೆ ಈ ಜಾತಿ ಗಣತಿ ವರದಿಯನ್ನ ಅಕ್ಸೆಪ್ಟ್ ಮಾಡೋದು. ಆದ್ರೆ ಸಿದ್ದರಾಮಯ್ಯನವರು ಕೂಡ ಬಹಳ ಜಾಣ ನಡಿಯನ್ನ ಅನುಸರಿಸ್ತಾ ಇದ್ದಂತೆ ಕಾಣಿಸ್ತಾ ಇದೆ. ವರದಿಯನ್ನ ಒಪ್ಕೊಳ್ಳೋದು ಯಾಕೆಂದ್ರೆ ಅಕ್ಸೆಪ್ಟ್ ಮಾಡಿದೀವಿ ಅನ್ನುವಂಥದ್ದನ್ನ ಆ ಸಮುದಾಯಗಳಿಗೆ ತೋರಿಸ್ಬೇಕು, ನಾವು ವರದಿಯನ್ನ ಸ್ವೀಕರಿಸಿದ್ದೇವೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ಬೇಕು. ಹಾಗಾಗಿ ವರದಿಯನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಅನುಷ್ಠಾನ ಮಾಡ್ಬೇಕಾಗತ್ತೆ. ಅನುಷ್ಠಾನ ಮಾಡುವಂತ ಸಮಯದಲ್ಲಿ ಅದನ್ನ ವರದಿಯಲ್ಲಿ ಮತ್ತೊಮ್ಮೆ ಪರಿಶೀಲನೆ ಮಾಡ್ಬೇಕು ಹಾಗೆ ಹೇಗೆ ಅಂತೇಳಿ ಮತ್ತೆ ಸಮಯವನ್ನ ಮುಂದಕ್ಕೆ ಹಾಕುವಂತ ಮುಂದೂಡುವಂತ ಒಂದು ಚಿಂತನೆ ಸಿದ್ದರಾಮಯ್ಯನವರ ತಲೆಯಲ್ಲಿ ಓಡ್ತಾ ಇದೆ. ಸೊ ಆ ಕಾರಣಕ್ಕೆ ಈ ಕಡೆ ಸಮುದಾಯಗಳನ್ನ ಪ್ರಬಲ ಸಮುದಾಯಗಳನ್ನ ವಿರೋಧನ ಕಟ್ಕೊಳ್ಬಾರ್ದು, ಆ ಕಡೆ ದಲಿತ ಅಲ್ಪಸಂಖ್ಯಾತ ಒಬಿಸಿ ಸಮುದಾಯಗಳ ಕೆಂಗಣ್ಣಿಗೂ ಕೂಡ ಗುರಿ ಹಾಕ್ಬಾರ್ದು ಅನ್ನುವಂತ ಕಾರಣಕ್ಕೆ ವರದಿಯನ್ನ ಅಕ್ಸೆಪ್ಟ್ ಮಾಡಿ ಹಾಗೆ ಪೆಂಡಿಂಗ್ ಇಡುವಂತ ಒಂದು ಚಿಂತನೆ ಸಿದ್ದರಾಮಯ್ಯನವರಲ್ಲಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.